So today we just picked up one scripture, it is finished, and there is so much of in-depth study, but we have got no time, that's why we are not able to share with you. But I just want you to go through the notes, because there is so much of understanding the truth in the Bible. ಯಾಕಂದ್ರೆ ಈಗ ನಾವು ನೋಡಿದ್ವಿ ಬೆಳಗಿಂದ ಇದು ಶಿಲು ಮೇಲೆ ಏಸು ಹೇಳ್ತಾರೆ ಎಲ್ಲವೂ ಮುಗಿದು ಹೋಯ್ತು ಎಂಬುದಾಗಿ. I want you to just read it, brother. I'll just show you the points. How many points are there when Jesus said it is finished? So that you understand, the Bible is not a story book. There is so much of truth in the Bible. ಅದಕ್ಕಾಗಿ ಪ್ರಿಯರೇ ಇಲ್ಲಿ ಯೇಸು ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು. ಆ ಒಂದು ಪದದಲ್ಲಿ ಎಷ್ಟೊಂದು ಸತ್ಯವಿದೆ, ನಿಗೂಢವಾದ ರಹಸ್ಯಗಳಿದೆ ಎಂಬುದಾಗಿ ಇಲ್ಲಿ ಮುಂದೆ ಇರುವಂತಹ ವಾಕ್ಯ ನಮ್ಗೆ ತೋರಿಸ್ತದೆ. ಅದಕ್ಕಾಗಿ ಬೈಬಲ್ ಒಂದು ಕಥೆಯ ಪುಸ್ತಕವಲ್ಲ ಪ್ರಿಯರೇ, ಅದು ಸಂಪೂರ್ಣ ದೇವರ ಶಕ್ತಿಯನ್ನ ಹೊಂದಿರುವಂತಹ ಪರಿಶುದ್ಧ ಗ್ರಂಥವಾಗಿದೆ. So when Jesus said it is finished, the first thing he did was he fulfilled all the prophecies, all the scriptures that spoke about his suffering on the cross. ಈಗ ಅವರು ಅಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ ಆ ಪದದ ಅರ್ಥವನ್ನ ತಿಳಿಸಿಕೊಡುವಂತಹ, ಅವರು ಯಾವುದೆಲ್ಲ ಯಾತನೆಯನ್ನು ಅನುಭವಿಸಿದ್ರು ಎಂಬುದಾಗಿ ಹೇಳುವಂತಹ ದೇವರ ವಾಕ್ಯಗಳು ಈಗ ನಮ್ಮ ಕಣ್ಮುಂದೆ ಇರುವಂತಹ ಆ ಸ್ಕ್ರೀನ್ ಅಲ್ಲಿ ಕಾಣುತ್ತಿರುವಂತಹ ವಾಕ್ಯದಲ್ಲಿ ಲಿಖಿತವಾಗಿದೆ. ದ ಸೆಕೆಂಡ್ ಪಾಯಿಂಟ್, ಜಸ್ಟ್ ಪುಟ್ ದ ಸೆಕೆಂಡ್ ಪಾಯಿಂಟ್, ಹಿ ಡಿಫೀಟೆಡ್ ಸೇಟನ್ ಆನ್ ದ ಕ್ರಾಸ್. ಇದು ಅಲ್ಲಿ ನಾವು ನೋಡ್ತೇವೆ. ಎರಡನೇದಾಗಿ ಸೈತಾನನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ರು ಎಂಬುದಾಗಿ ಕಾರ್ಯವನ್ನು ನೋಡ್ತಾ ಇದ್ದಾವೆ. ಐಲ್ ಟ್ರೈ ಟು ಕವರ್ ಅಪ್ ಎಸ್ ಮಚ್ ಎಸ್ ಐ ಕ್ಯಾನ್. ಗಿವ್ ಮಿ ದ ಥರ್ಡ್ ಪಾಯಿಂಟ್. ಹಿ ಬ್ರೋಕ್ ಡೌನ್ ದ ಪಾರ್ಟಿಷನ್, ದ ಮಿಡಲ್ ವಾಲ್ ಆಫ್ ಪಾರ್ಟಿಷನ್, ಟು ಮೇಕ್ ದ ಜೂಸ್ ಅಂಡ್ ದ ಜೆಂಟೈಲ್ಸ್ ಒನ್. ಈಗ ಯಹೂದಿಯರು ಮತ್ತು ಗ್ರೀಕರ ಮಧ್ಯದಲ್ಲಿರುವಂತಹ ಬೇರ್ಪಡಿಸುವಂತಹ ಆ ಮಧ್ಯದ ಗೋಡೆಯನ್ನ, ಭಿನ್ನ ಭೇದ ಭಾವದ ಗೋಡೆಯನ್ನ ಸಂಪೂರ್ಣವಾಗಿ ಒಡೆದು ಹಾಕಲಾಯಿತು. ದ ಜೀಸಸ್ ವಾಸ್ ಅ ಜೂ, ಯೇಸುವು ಯಹೂದಿ ಆಗಿದ್ರು. ಅಂಡ್ ಗಾಡ್ ಹ್ಯಾಡ್ ಮೇಡ್ ಅ ಕವನೆಂಟ್ ವಿತ್ ಅಬ್ರಹಾಮ್ ಅ ಜೂ. ದೇವರು ಅಲ್ಲಿ ನಾವು ನೋಡ್ತೇವೆ ಅಬ್ರಹಾಮನೊಂದಿಗೆ, ಯಹೂದಿ ಆದಂತಹ ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಗಾಡ್ ವಾಸ್ ಅ ಗಾಡ್ ಆಫ್ ದ ಜೂಸ್. ದೇವರು ಇದು ಯಹೂದಿಯರ ದೇವರಾಗಿದ್ದಾರೆ. ಬಟ್ ಬಿಕಾಸ್ ಆಫ್ ಜೀಸಸ್ ಇಸ್ ಡೆತ್ ಆನ್ ದ ಕ್ರಾಸ್, ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ನೌ ಬಿಕಮ್ ಅ ಪಾರ್ಟೇಕರ್ ಆಫ್ ದಟ್ ಕವನೆಂಟ್. ನೌ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಅ ಜೂ ಅಂಡ್ ಅ ಜೆಂಟೈಲ್. ವಿ ಆರ್ ಆಲ್ ಮೇಡ್ ಟುಗೆದರ್ ಚಿಲ್ಡ್ರನ್ ಆಫ್ ದ ಮೋಸ್ಟ್ ಹೈ ಗಾಡ್. ಈಗ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಪ್ರಭು ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು, ಶಿಲುಬೆಯಲ್ಲಿ ಸಂಪೂರ್ಣವಾಗಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು, ಅದೇ ಕ್ಷಣದಲ್ಲಿ ಯಹೂದಿಯರಾಗಲಿ ಗ್ರೀಕರಾಗಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲ, ನಾವು ಯಹೂದಿಯರು ಮತ್ತು ಇಲ್ಲಿ ಕುಳಿತಿರೋ ನಾವೆಲ್ಲರೂ ಗ್ರೀಕರು, ಪ್ರತಿಯೊಬ್ಬರು ಕೂಡ ಎಲ್ಲರೂ ದೇವರ ಕುಟುಂಬದಲ್ಲಿ ದೇವರ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಒಂದೇ ಕುಟುಂಬದ ಮಕ್ಕಳಾಗಿದ್ದೇವೆ. ಪ್ರೇರೆ ಹಾಲೆಲೂಯಾ, ಹಾಲೆಲೂಯಾ. ವೆನ್ ಜೀಸಸ್ ಸೆಡ್ ಇಟ್ ಇಸ್ ಫಿನಿಶ್ಡ್, ಯಾವಾಗ ಯೇಸು ಅಲ್ಲಿ ಇದು ಮುಗಿದು ಹೋಯ್ತು ಎಂಬುದಾಗಿ ಹೇಳಿದ್ರು, ಅಟ್ ದಟ್ ಟೈಮ್ ದ ಡಿಫರೆನ್ಸ್ ಬಿಟ್ವೀನ್ ಅ ರಿಚ್ ಅಂಡ್ ದ ಪುವರ್, ಹೈಯರ್ ಕಾಸ್ಟ್ ಲೋವರ್ ಕಾಸ್ಟ್, ಹಿಂದೂ ಕ್ರಿಶ್ಚಿಯನ್, ಎವ್ರಿಬಾಡಿ ಹಿ ಜಾಯಿನ್ ಟುಗೆದರ್. ಆಲ್ ದೋಸ್ ಹೂ ಬಿಲೀವ್ ಇನ್ ಜೀಸಸ್ ಅಂಡ್ ಮೇಕ್ ಜೀಸಸ್ ದ ಲಾರ್ಡ್ ಗಾಡ್ ಅಂಡ್ ಸೇವಿಯರ್, ವಿ ಆರ್ ಆಲ್ ಮೇಡ್ ಒನ್ ಆಸ್ ಚಿಲ್ಡ್ರನ್ ಆಫ್ ಗಾಡ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಸರ್ಕಮ್ಸಿಷನ್ ಅನ್ಸರ್ಕಮ್ಸಿಷನ್, ರಿಚ್ ಅಂಡ್ ಪುವರ್, ಹೈಯರ್ ಕಾಸ್ಟ್ ಲೋ ಕಾಸ್ಟ್. ಇನ್ ಕ್ರಿಶ್ಚಿಯಾನಿಟಿ ದೇರ್ ಇಸ್ ನೋ ಡಿಫರೆನ್ಸ್, ಎವ್ರಿ ಚೈಲ್ಡ್ ಈಸ್ ಅ ಚೈಲ್ಡ್ ಆಫ್ ಗಾಡ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾವಾಗ ಯೇಸುವಿನ ಶಿಲುಬೆ ಮೇಲೆ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಆ ಕ್ಷಣದಲ್ಲಿ ಮೇಲ್ಜಾತಿ ಕೀಳ್ಜಾತಿ ಎಂಬುದಾಗಿ ಯಾವ ಭಿನ್ನ ಭೇದವಿಲ್ಲ. ಇವನು ಶ್ರೀಮಂತ, ಇವನು ಬಡವ, ಇವನು ಜೀತ ಪದ್ಧತಿಯಲ್ಲಿರುವನು, ಇವನು ಒಂದು ರಾಜನು ಎಂಬುದಾಗಿ ಯಾವುದೇ ವಿಧವಾದಂತಹ ಭಿನ್ನ ಭೇದವಿಲ್ಲ. ಯಾವಾಗ ಯೇಸು ಶಿಲುಬೆ ಮೇಲೆ ಎಲ್ಲವೂ ಮುಗಿದು ಹೋಯಿತು ಎಂಬುದಾಗಿ ಅದನ್ನ ನಂಬಿ ಯೇಸುವನ ತನ್ನ ಸ್ವಂತ ರಕ್ಷಕರಾಗಿ ದೇವರಾಗಿ ಯಾರೆಲ್ಲ ಸ್ವೀಕಾರ ಮಾಡ್ತಾರೋ ಅಂತ ಪ್ರತಿಯೊಂದು ಮಕ್ಕಳಲ್ಲಿ ಯಾವುದೇ ವಿಧವಾದ ಭಿನ್ನ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿರುವಂತಹ ಪ್ರಭು ಯೇಸುವಿನ ಅಂದರೆ ಕುಟುಂಬದಲ್ಲಿರುವಂತಹ ದೇವರ ಮಕ್ಕಳಾಗಿದ್ದೇವೆ. Hallelujah, hallelujah. Look at the fourth point. The moment Jesus said it is finished, you and I have access in the house of God to the throne of grace. iga yavaga yesu alli shilbe mele ellavu mugiyitu embudagi helidru aa kshanavu bandu
ಇದು ನಾವು ನಾನು ಮತ್ತು ನೀವೆಲ್ಲರೂ ಕೂಡ ಇದು ಪರಲೋಕ ರಾಜ್ಯಕ್ಕೆ ಅಂದ್ರೆ ದೇವರ ಆ ಸಾಮ್ರಾಜ್ಯಕ್ಕೆ ಒಳ ಪ್ರವೇಶಿಸಲು ಹಕ್ಕನ್ನು ಪಡೆದುಕೊಂಡ್ವಿ. ಯು ಅಂಡ್ ಐ ಕುಡ್ ನಾಟ್ ಹ್ಯಾವ್ ಎಕ್ಸೆಸ್ ಟು ಗಾಡ್. ಈಗ ನಾವು ಯಾವ ಕಾರಣಕ್ಕೂ ದೇವರ ಆ ಒಂದು ಪ್ರಸನ್ನತೆಗೆ ದೇವರ ಸನ್ನಿಧಿಗೆ ಪ್ರವೇಶಲಿಕ್ಕೆ ಯಾವ ಕಾರ್ಯವೂ ಇರಲಿಲ್ಲ. ಬಿಕಾಸ್ ಸಿನ್ ಸೆಪರೇಟೆಡ್ ಅಸ್. ಯಾಕೆಂದ್ರೆ ದೇವರಿಂದ ನಮ್ಮನ್ನ ಸಂಪೂರ್ಣವಾಗಿ ನಮ್ಮ ಪಾಪ ಬೇರ್ಪಡಿಸಿತ್ತು. ಜಸ್ಟ್ ಗಿವ್ ಮೀ ಎಫೆಸಿಯನ್ಸ್ 2:18-19. ಎಫೆಸಿಯರಿಗೆ ಬರೆದ ಪತ್ರ 2:18-19 ನೋಡೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಡು ಯು ವಾಂಟ್ ಟು ಸ್ಟಡಿ ದ ಬೈಬಲ್ ದಿಸ್ ವೇ ಆರ್ ಡು ಯು ವಾಂಟ್ ಟು ಸ್ಟಡಿ ದ ಬೈಬಲ್ ವಿದೌಟ್ ದ ಸ್ಕ್ರಿಪ್ಚರ್ಸ್? ಈಗ ನೀವು ಈ ರೀತಿ ದೇವರ ವಾಕ್ಯಗಳನ್ನು ಹಿಡಿದು ಬೈಬಲ್ ಅನ್ನ ಧ್ಯಾನಿಸುವಂತ ಮಕ್ಕಳಾಗಿದ್ದೀರಾ, ಅಥವಾ ದೇವರ ವಾಕ್ಯ ಇಲ್ಲದೆ ದೇವರನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ ಹೇಳುವಂತ ಮಕ್ಕಳಾಗಿದ್ದೀರಾ? ದೇವರ ವಾಕ್ಯ ಹಿಡಿದುಕೊಂಡ ಅಥವಾ ಬರೀ ದೇವರು ದೇವರು ಎಂಬುದಾಗಿನ? ವಿತ್ ದಿಸ್ ಇಸ್ ಇಟ್ ಗೋಯಿಂಗ್ ಟು ಮೇಕ್ ಅ ಡಿಫ್ರೆನ್ಸ್? ಹಾಗಾದ್ರೆ ಇವತ್ತು ನಾವು ಕಲಿಯಲು ಹೋಗುತ್ತಿರುವಂತಹ ಕಲಿತಿರುವಂತಹ ವಿಷಯಗಳು ತೀರಾ ವ್ಯತ್ಯಾಸವುಳ್ಳಂತ ಕಾರ್ಯ ಆಗಿದೆಯಲ್ಲ, ಹೌದಾ ಇಲ್ವಾ? ಸೊ ದೀಸ್ ಕೈಂಡ್ಸ್ ಆಫ್ ನೋಟ್ಸ್ ವಿಲ್ ಬಿ ಗಿವನ್ ಆನ್ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ವಾಟ್ ಎವರ್ ಯು ಲರ್ನ್, ಗೋ ಔಟ್ ಅಂಡ್ ಶೇರ್ ಇಟ್ ವಿತ್ ಅದರ್ಸ್ ಅಂಡ್ ಬ್ರಿಂಗ್ ದೆಮ್ ಇನ್ ಟು ದ ಹೌಸ್ ಆಫ್ ಗಾಡ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆಫ್ಟರ್ ಲಂಚ್ ಸಂತೋಷ ಡೆಡ್ಡೆ ಎವ್ರಿಥಿಂಗ್ ಪೋ 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 ಪೋ. ನಿದ್ರ ಬಂದ ನಿದ್ರ ಬಂದ ನಿದ್ರ ಬಂದ ನಿದ್ರ ಬಂದ ನಿದ್ರ ಬಂದಿ ದೀದಿ. ಪ್ರೈಸ್ ದಿ ಲಾರ್ಡ್. ಇದೇ ರೀತಿಯ ನೋಟ್ಸ್ ಅನ್ನ ಪ್ರಿಯರೇ, ಇದು ಪ್ರತಿ ಸೋಮವಾರ ಮಂಗಳವಾರ ಇಡೀ ವಾರದ ಎಲ್ಲಾ ದಿನಗಳು ಸಹ ಈ ನಿಮಗೆ ಮೊದಲೇ ತಿಳಿಸಿದ ಎಲ್ಲಾ ಕಡೆಗಳು ಸಹ ನಿಮಗೆ ಆ ನೋಟ್ಸ್ ಅನ್ನು ಕೊಡಲಾಗ್ತದೆ. ಆದರೆ ನೀವು ಸೋಮವಾರದಿಂದ ಶನಿವಾರ ತನಕ ಕೊಟ್ಟಂತ ಈ ನೋಟ್ಸ್ ಅನ್ನ ಸಂಪೂರ್ಣವಾಗಿ ನೀವು ತೆಗೆದುಕೊಂಡು ಭಾನುವಾರ ನೀವೇ ಸ್ವತಃ ಹೋಗಿ ಅನೇಕ ಮಧ್ಯದಲ್ಲಿ ಒಂದು ಪ್ರಬೋಧಕನಾಗಿ ಪ್ರಬೋಧಕಿಯಾಗಿ ನೀವೇ ಈ ನೋಟ್ಸ್ ಅನ್ನು ಕೊಡುವಂತಹ ದೊಡ್ಡ ಒಂದು ಪ್ರಬೋಧಕ ಪ್ರಬೋಧಕಿಯರಾಗಿರ್ತೀರಿ ಪ್ರಿಯರ. ಲುಕ್ ಅಟ್ ದಿಸ್, ಲುಕ್ ಅಟ್ ದಿಸ್. ಫಾರ್ ಇಟ್ ಇಸ್ ಥ್ರೂ ಜೀಸಸ್ ದಟ್ ವಿ ಬೋತ್ ವೆದರ್ ಫಾರ್ ಆಫ್ ಆರ್ ನಿಯರ್ ನಾವ್ have an introduction, we have an access, we have a password by one Holy Spirit to the Father, so that we are able to approach him. Therefore you are no longer outsiders, exiles, migrants and aliens excluded from the rights of citizens, but you now share citizenship with the saints, God's own people, consecrated and set apart for himself, and you belong to God's own household through Jesus Christ when he said it is finished. Yavaga prabesu shilveyalli idellavu mugiyitu embudagi helidro ade kshanadalli adara parinamavagi avara mukantarave ubayatraru onde pavitraatma avaralli pitana sanidhyadalli ಸೇರಲು ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರಕೀಯರು, ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಹಾಗೂ ದೇವರ ಕುಟುಂಬಕ್ಕೆ ಸೇರಿದಂತಹ ದೇವರ ಮನೆತನದವರು ಆಗಿದ್ದೀರಿ. ಲುಕ್ ಅಟ್ ದ ವರ್ಸ್ 18, ವಾಟ್ ಇಟ್ ಸೇಸ್. ಈಗ ನೋಡಿ 18ನೇ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ. Because Jesus died on the cross and his blood was spilled on the cross, his blood has cleansed us. Today you and I have received the Holy Spirit who has come and is dwelling inside of us. iga navu shilven nodvaga alli shil mele yesuame astondu aa chitra himsena anubhavisi astondu raktavanna parishuddhavanta rakta devara raktavanna yavaga surisidro aa parishuddhavadanta raktadinda nanna mattu idi nimma obbavara paapagalu yavaga tholelpadto ade kshanadalli devara aatmaru namma obbavara olagade bandu neleyagiddare. Correct. Now he is saying the Holy Spirit will now give you introduction of the Heavenly Father, and he will give you access
to enter the throne of grace where you can talk to the Father and have fellowship because of what Jesus did on the cross when he said, it is finished. Yavaga Yesu Shiluveyalli idella mugitu embudagi helidru ade kshanadalli pavitraatmaru namma olagade bandu neleyadru. ಆ ಪವಿತ್ರಾತ್ಮರ ಮೂಲಕವೇ ನಾವು ತಂದೆಯಾದಂತಹ ದೇವರ ಸಾನ್ನಿಧ್ಯವನ್ನು ಸೇರಲು, ಅಷ್ಟು ಮಾತ್ರವಲ್ಲ ತಂದೆಯಾದಂತಹ ದೇವರ ಬಳಿಯಲ್ಲಿ ತಂದೆ ಮಕ್ಕಳ ಸಂಬಂಧದೊಂದಿಗೆ ಇದು ನಾನು ಅಪ್ಪ ಎಂಬುದಾಗಿ ಕರೆಯುವಂತಹ ಒಂದು ಭಾಗ್ಯವನ್ನ ನಾವು ಪಡ್ಕೊಂಡಿದ್ದೇವೆ ಪ್ರಿಯರೆ. ದಟ್ ಇಸ್ ವೈ ವಿ ಕ್ಯಾನ್ ಅಪ್ರೋಚ್ ದ ಫಾದರ್ ಗಾಡ್. ಅದಕ್ಕಾಗಿ ನಾವು ಪ್ರಿಯರೇ ಆ ತಂದೆಯಾದಂತಹ ದೇವರನ್ನ ಅಪ್ಪ ಪಿತನೇ ಅಪ್ಪ ತಂದೆ ಎಂಬುದಾಗಿ ಕರೆಯುವುದು. ಇನ್ ದ ಓಲ್ಡ್ ಕವೆನೆಂಟ್ ನೋಬಡಿ ಕುಡ್ ಕಾಲ್ ಗಾಡ್ ದೇ ಫಾದರ್. ಹಳೆ ಒಡಂಬಡಿಕೆ ನೋಡುವಾಗ ಪ್ರಿಯರೇ ಯಾರು ಕೂಡ ದೇವರನ್ನ ಅಪ್ಪ ಎಂಬುದಾಗಿ ಕರೆದಿರಲಿಲ್ಲ. ವೆನ್ ಜೀಸಸ್ ಡೈಡ್ ಆನ್ ದ ಕ್ರಾಸ್ ಅಂಡ್ ಹಿ ಸೆಡ್ ಇಟ್ ಇಸ್ ಫಿನಿಶ್ಡ್, ಹಿ ಸೆಡ್ ನೌ ಆಲ್ ದೀಸ್ ಪೀಪಲ್ ಹೂ ಬಿಲೀವ್ ಇನ್ ಮೀ ಆನ್ ದಟ್ ಸ್ಯಾಕ್ರಿಫೈಸ್ ಕ್ಯಾನ್ ಹ್ಯಾವ್ ಅ ಪರ್ಸನಲ್ ಎನ್ಕೌಂಟರ್, ಕ್ಯಾನ್ ಹ್ಯಾವ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿತ್ ದ ಫಾದರ್ ಅಂಡ್ ಐ ಹ್ಯಾವ್ ಗಿವನ್ ಯು ದ ಹೋಲಿ ಸ್ಪಿರಿಟ್ ಹೂ ವಿಲ್ ಟೀಚ್ ಯು all things. The Holy Spirit will teach you things which the world cannot see, the world cannot hear, the world cannot understand, because the Holy Spirit is given only to those who believe in the sacrifice of Jesus. Yavaga Yesu ame shiluveyalli aa shiluve yatina anubhavisi idella mugitu embudagi helidro aaga pavitraatma nammolagade bandu ಆಗ ಆ ಪವಿತ್ರಾತ್ಮರ ಮುಖಾಂತರ ಪ್ರಿಯರೇ ನಾವು ಇದು ದೇವರನ್ನ ಅಪ್ಪ ಎಂಬುದಾಗಿ ಕರೆಯಲು ಒಂದು ಭಾಗ್ಯವನ್ನು ನಮಗೆ ಸಿಕ್ಕಲಾಯಿತು. ಅಷ್ಟು ಮಾತ್ರವಲ್ಲ ಆ ಪವಿತ್ರಾತ್ಮರ ಆ ಯಾವಾಗ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಮಗಿರುವಂತಹ ಎಲ್ಲ ಬಂಧನದಿಂದ ಬಿಡುಗಡೆ ಮಾತ್ರವಲ್ಲ ತಂದೆಯಾದಂತಹ ದೇವರನ್ನ ದೇವ ಜನರು ಕರೆಯುವ ರೀತಿಯಲ್ಲಿ ಇದು ಇಲ್ಲಿರುವಂತಹ ಪ್ರತಿಯೊಬ್ಬರು ಅಪ್ಪ ಎಂಬುದಾಗಿ ಕರೆಯುವಂತಹ ಒಂದು ಭಾಗ್ಯವನ್ನು ನಮಗೆ ಸಿಕ್ಕಿತು ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಲುಕ್ ಅಟ್ ದ ವರ್ಸ್ 19 ವಾಟ್ ಜೀಸಸ್ ಇಸ್ ಸೇಯಿಂಗ್. ಈಗ ನೋಡೋಣ ಹತ್ತೊಂಬತ್ತನೇ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ. ಒನ್ಸ್ ಅಪಾನ್ ಅ ಟೈಮ್ ವಿ ವರ್ ಏಲಿಯನ್ಸ್, ಒನ್ಸ್ ಅಪಾನ್ ಅ ಟೈಮ್ ವಿ ವರ್ ಮೈಗ್ರೆಂಟ್ಸ್, ಒನ್ಸ್ ಅಪಾನ್ ಅ ಟೈಮ್ ವಿ ವರ್ ಸ್ಟ್ರೇಂಜರ್ಸ್, ಒನ್ಸ್ ಅಪಾನ್ ಅ ಟೈಮ್ ವಿ ವರ್ ಫಾರಿನರ್ಸ್ ಆಫ್ ದ ಹೌಸ್ ಹೋಲ್ಡ್ ಆಫ್ ಗಾಡ್. ಬಟ್ ಪ್ರೇಸ್ ಗಾಡ್, ಥ್ರೂ ದ ಸ್ಯಾಕ್ರಿಫೈಸ್ ಆಫ್ ಜೀಸಸ್ ದ ಸ್ಟ್ರೇಂಜರ್ಸ್, ದ ಫಾರಿನರ್ಸ್, ದ ಏಲಿಯನ್ಸ್, ದ ಸಿಟಿಸನ್ಸ್ ಆಫ್ ದಿಸ್ ವರ್ಲ್ಡ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. ಇಟ್ ಇಸ್ ಫಿನಿಶ್ಡ್ ಅಂಡ್ ನೌ ವಿ ಆರ್ ಸಿಟಿಸನ್ಸ್ ಆಫ್ ದ ಹೆವನ್ಲಿ ಕಿಂಗ್ಡಮ್. ವಿ ಬಿಲಾಂಗ್ ಟು ದ ಹೌಸ್ of God. We belong to the family of God. We are no longer strangers to God. We are his children. When Jesus said, it is finished. Yavaga esameyalle, that is why during the retreat we should not have lunch. Once you have lunch, yavaga illi yesame shilveyalle ellavu mugiyutte embudagi helidru ಅದೇ ಕ್ಷಣದಲ್ಲಿ ಇದು ನಾವು ಹಿಂದೆ ನಮ್ಮ ಜೀವಿತದಲ್ಲಿ ಪರಕೀಯರು ಪರದೇಶಿಗಳು ಇದು ಫಾರಿನರ್ಸ್ ಆಗಿದ್ವಿ, ಆ ಜಾತಿ ಈ ಜಾತಿ ಎಲ್ಲ ರೀತಿಯಲ್ಲಿ ಆಗಿದ್ವಿ ಪ್ರಿಯರೇ. ಆದರೆ ಯಾವಾಗ ಯೇಸುಸ್ವಾಮಿ ತಮ್ಮ ಪರಿಶುದ್ಧವಾದಂತಹ ಶರೀರವನ್ನು ಶಿಲುಬೆಯಲ್ಲಿ ಜಡಿದು ನಮ್ಮನ್ನು ಎಲ್ಲ ಪಾಪದಿಂದಲೂ ಎಲ್ಲ ಶಾಪದಿಂದಲೂ ಬಿಡುಗಡೆ ಮಾಡಿದ್ರು, ಅದೇ ಕ್ಷಣದಲ್ಲಿ ಆ ಒಂದು ತ್ಯಾಗವನ್ನ ನಾವು ಯಾವಾಗ ವಿಶ್ವಾಸತ್ತೇವೋ, ಇದು ನನಗಾಗಿ ಮಾಡಿದಂತಹ ಒಂದು ತ್ಯಾಗ ಎಂಬುದಾಗಿ ಯಾವಾಗ ವಿಶ್ವಾಸತ್ತೇವೋ, ಅದೇ ಕ್ಷಣದಲ್ಲಿ ನಾವು ದೇವ ಜನರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡಂತಹ ಮಕ್ಕಳಾದವು. ಅಷ್ಟು ಮಾತ್ರವಲ್ಲ, ಈ ಕ್ಷಣದಲ್ಲಿ ನಾವು ದೇವರಿಂದ ಹೊರತಾಗಿದ್ದಂತಹ ಪರಕೀಯರು ಪರದೇಶಿಯರು ಆಗಿರದೆ ದೇವ ಜನರೊಂದಿಗೆ ನಾವು ಕೂಡ ದೇವರ ಕುಟುಂಬದಲ್ಲಿ ಇದು ಒಂದೇ ಕುಟುಂಬದ ಮಕ್ಕಳಾಗಿ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಮಕ್ಕಳಾಗಿದ್ದೇವೆ, ಮಕ್ಕಳಾಗಿದ್ದೇವೆ ಪ್ರಿಯರೇ. ಎವ್ರಿಬಡಿ ಪ್ರತಿಯೊಬ್ಬರು ಸಪೋಸಿಂಗ್ ಅ ರಿಚ್ ಮ್ಯಾನ್ ಇನ್ ದಿಸ್ ಮೈಸೂರ್ ಅಡಾಪ್ಟ್ಸ್ ಯು ಅಂಡ್ ಸೇಸ್, today I adopt you, everything that belongs to me is yours, this car is yours, this bike is yours, this makeup is yours, the decoration that you put on your face is yours, everything is yours, how would you respond? iga ile maishtrinalli iruvantaha ati shrimantanada ondu vyakti bandu ಇದು ನಿಮ್ಮನ್ನ ನಾನು ದತ್ತು ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳಿ ನನಗಿರುವಂತಹ ಬಂಗಲೆ, ನನಗಿರುವಂತಹ ಕಾರು, ನನಗಿರುವಂತಹ ಬೈಕ್, ನನಗಿರುವಂತಹ ಎಲ್ಲ ಪ್ರತಿಯೊಂದು ಕೂಡ